ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರಾಗ್ತಾರಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟು ಅಂತ ಸಿದ್ದರಾಮಯ್ಯವ್ರು ಬರ್ತಾರಾ ಬರಲ್ವಾ ವರ್ಣಾಗ ಹೋಗ್ತಾರ ಚಾಮುಂಡೇಶ್ವರಿಗೆ ಬಂದು ಏನು ಸೋತಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆ ಸೋತ ಕ್ಷೇತ್ರದಲ್ಲಿ ಗೆಲ್ಲಬೇಕು ಗೆದ್ದು ತಾಕ ತೋರಿಸ್ಬೇಕು ಅಂತ ಅವರ ಅಭಿಮಾನಿಗಳು ಫ್ಯಾನ್ಸು ಚಾಮುಂಡೇಶ್ವರಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಕೆಲವೊಂದಿಷ್ಟು ಜೆ ಡಿ ಎಸ್ ನಾಯಕರು ಕೂಡ ಬನ್ನಿ ಸ್ವಾಮಿ ನಾವು ಗೆಲ್ಲಿಸ್ತೀವಿ ಸಲ ಅಂತ ಕರಿತಾ ಇದ್ದಾರೆ ಸಿದ್ದರಾಮಯ್ಯರು ಮಾತ್ರ ಮನಸ್ಸು ಮಾಡ್ತಿಲ್ಲ ನೋಡಬೇಕು ಯಾರು ಹೋಗ್ತಾರೆ ಏನು ಯಾರು ಕ್ಯಾನ್ಟ್ ಆಗ್ತಾರೆ ಅಂತ ಸದ್ಯಕ್ಕೆ ಗೊಂದಲ ಇದೆ ಅರುಣ್ ಕುಮಾರ್ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನಿಲ್ಲಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅವರ ಮಗ ಅವರು ಸೊ ಅವರು ಟಿಕೆಟ್ ಕೇಳ್ತಿದ್ದಾರೆ ಇನ್ನು ಮರಿಗೌಡರು ಸಿದ್ದರಾಮಯ್ಯವ್ರು ಆಪ್ತ ಆಪ್ತ ಅಂದ್ಕೊಂಡಿದ್ರು ಬಟ್ ಸಿದ್ದರಾಮಯ್ಯವರು ಹಿಂದೆ ಬೈದಿದ್ರು ನಾವೆಲ್ಲ ನನ್ನ ಸೋಲ್ಸೋದಕ್ಕೆ ನೀವೆಲ್ಲ ಕಾರಣ ಅಂತ ಗೊತ್ತಿಲ್ಲ ಮರಿಗೌಡ್ರು ಟಿಕೆಟ್ ಕೊಡ್ತಾರಲ್ಲ ಅಂತ ಬಟ್ ಮರಿಗೌಡ್ರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಚಾಮುಂಡೇಶ್ವರಿಂದ ಕಾಂಗ್ರೆಸ್ನಿಂದ ಇನ್ನು ಜೆ ಡಿ ಎಸ್ ಇಂದ ಟಿಕೆಟ್ ಅನೌನ್ಸ್ ಆಗಿದೆ ಸಿಟಿಂಗ್ ಎಮ್ ಎಲ್ ಎ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವರನ್ನು ಸೋಲ್ಸಿದ್ರು ಹದಿನೆಂಟರಲ್ಲಿ ಒಂದು ರೀತಿ ಜೆ ಡಿ ಎಸ್ ಎಲ್ಲಿ ಒಂದು ರೀತಿ ಹೀರೋ ಅವರು ಸಿದ್ದರಾಮಯ್ಯ ಸೋಲ್ಸ್ಬಿಟ್ರಲ್ಲಪ್ಪ ಅಂತ ಪಕ್ಷ ಬಿಡ್ತಾರೆ ಅನ್ನೋ ಚರ್ಚೆ ಆಗಿತ್ತು ಕಾಂಗ್ರೆಸ್ಗೆ ಹೋಗ್ತಾರಂತೆ ಅನ್ನೋ ಎಲ್ಲ ಟಾಕ್ಸ್ ಆಗಿಬಿಡ್ತು ಕೊನೆಗೆ ಎಚ್ ಡಿ ದೇವೇಗೌಡ್ರೆ ಜಿ ಟಿ ದೇವೇಗೌಡ್ರ ಹೋಗಿ ಮನೆ ಒಲಿಸಿ ಜೆ ಡಿ ಎಸ್ನೇ ಉಳಿಸ್ಕೊಂಡಿದ್ದಾರೆ ಹಾಗಾಗಿ ಜಿ ಟಿ ದೇವೇಗೌಡರು ಸದ್ಯ ಅಲ್ಲಿ ಕ್ಯಾಂಡಿಡೇಟು ಇನ್ನು ಬಿ ಜೆ ಪಿಯಿಂದ ಇಂಟ್ರೆಸ್ಟಿಂಗು ಆಗಲೇ ಮಾತಾಡ್ತಾಯಿದ್ವಿ ನಾನು ಶಿವ ಹುಣಸೂರಿಗೆ ಪ್ರತಾಪ್ ಸಿಂಹ ಹೋಗ್ತಾರಂತೆ ಅಂತ ಇಲ್ಲೂ ಕೂಡ ಚಾಮುಂಡೇಶ್ವರಿಗೂ ಬರಬಹುದಂತೆ ಅನ್ನೋದು ಚರ್ಚೆ ಆಗ್ತದೆ ಸ್ವಲ್ಪ ಬಿ ಜೆ ಪಿ ಎಲ್ಲಿ ಸ್ಟ್ರಾಂಗ್ ಇಲ್ವೋ ಅಲ್ಲಿ ಸ್ಟ್ರಾಂಗ್ ಮಾಡಪ್ಪ ನೀವೆಲ್ಲ ಹೋಗಿ ಅಂತ ಚಿ ಹೇಳ್ತಿದ್ದಾರಂತೆ ಪ್ರತಾಪ್ ಸಿಂಹ ಹೆಸರು ಕೇಳಿ ಬರ್ತಾ ಇದ್ದಾರೆ ಜೊತೆಗೆ ಹೇಮಂತ್ ಕುಮಾರ್ ಮತ್ತು ಅರುಣ್ ಕುಮಾರ್ ಇವರ ಹೆಸರು ಕೇಳಿ ಬರ್ತಿದೆ ಚಾಮುಂಡೇಶ್ವರಿಂದ ಬಿ ಜೆ ಪಿಯಿಂದ ಸದ್ಯಕ್ಕೆ ನಮ್ಮ ಈಗಿನ ಡಿಸೆಂಬರ್ ಸರ್ವೆ ಪ್ರಕಾರ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಈ ಕ್ಷಣಕ್ಕೆ ಜೆ ಡಿ ಎಸ್ನ ಜಿ ಟಿ ದೇವೇಗೌಡ್ರೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಕಾಸ್ ಆಫ್ ಅವ್ರಿಗೆ ಅಷ್ಟೊಂದು ಪ್ರಾಬಲ್ಯ ಇದೆ ಅಂತಲ್ಲ ಅಲ್ಲಿ ಕಾಂಗ್ರೆಸ್ ಇಂದ ಇನ್ನೂ ಕ್ಯಾಂಡೇಟ್ ಫಿಕ್ಸ್ ಆಗಲ್ಲ ಯಾರು ಅಂತ ಈಗಾಗಲೇ ಜಿ ಟಿ ದೇವೇಗೌಡರು ಅಭ್ಯರ್ಥಿ ಆಗಿದ್ರಿಂದ ಕೆಲವೊಂದಿಷ್ಟು ಜೆಡಿಎಸ್ ನಾಯಕರು ಕಾಂಗ್ರೆಸ್ಗೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೋಗ್ತೀವಿ ಅಂತ ಕೆಲವೊಂದಿಷ್ಟು ಮಂದಿ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಬಲ ಜಾಸ್ತಿ ಆಗ್ಬೋದು ಬಟ್ ಕ್ಯಾಂಡಿಟ್ ಅನೌನ್ಸ್ ಆದ್ಮೇಲೆ ಗೊತ್ತಾಗುತ್ತೆ ಸದ್ಯಕ್ಕೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಮುನ್ನಡೆಯನ್ನ ಸಾರಿಸಿದ್ದಾರೆ ಶಿವ ಸಿದ್ದರಾಮಯ್ಯ ಅವರು ಬರ್ತಾರಂತೀರಾ ಬರಬಹುದು ಯಾಕಂದ್ರೆ ಆನರಬಲ್ ಎಕ್ಸಿಟ್ ಅಂತ ಕರೀತಾರ ಅಂದ್ರೆ ಕಡೆ ಚುನಾವಣೆ ಸಿದ್ದರಾಮಯ್ಯ ಬರ್ಬಹುದು ಆದ್ರೆ ಎರಡ್ ಸಾವಿರದ ಹದಿನೆಂಟಲ್ಲಿ ವಿರೋಧ ಆಯ್ತಲ್ಲ ಮಠಗೆ ಅವ್ರು ಚಾಮುಂಡೇಶ್ವರಿಗೋಗ್ ನಿರ್ಧಾರ ಹೇಳ್ಬಿಟ್ಟು ಹೋಗ್ಬೇಕಿಲ್ಲ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಪಕ್ಕ ಕುತ್ಕೊಂಡು ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಸರ್ಕಾರ ತರ್ತೀವಿ ನಾನು ಸಿಎಂ ಆಗ್ತೀನಿ ಇಪ್ಪತ್ನಾಕು ಲೋಕಸಭೆಗೆ ನಾನು ಮೈಸೂರು ನಿಲ್ತೀನಿ ಆಮೇಲೆ ನೀನ್ ಸಿಎಂ ಆಗು ಅಂತ ಹೇಳ್ಬಿಟ್ರೆ ತೊಂದರೆ ಕೊಡಲ್ಲ ಗೆಲ್ಲಿಸ್ತಾರೆ ಇಲ್ಲ ಅಂತಂದ್ರೆ ಕಷ್ಟ ಬಟ್ ಈಗಲೂ ಏನು ಅಂತಂದ್ರೆ ಸಿದ್ದರಾಮಯ್ಯ ಹದಿನೆಂಟರಲ್ಲಿ ಜಿ ಟಿ ದೇವೇಗೌಡರು ಗೆದ್ದಿದ್ದಲ್ಲ ಸಿದ್ದೆ ಡಿ ಎಸ್ ಬಿಜೆಪಿಯವರು ಸೋಲ್ಸಿದ್ರು ನಾನು ಸಿದ್ದರಾಮಯ್ಯವ್ರನ್ನ ಸೋಲ್ಸ್ಬಿಟ್ಟೆ ಏನ್ಕಂಡ್ರೆ ಜಿ ಟಿ ದೇವೇಗೌಡರು ಭ್ರಮೆ ಯಾಕೆ ನನ್ಗೆ ಈ ವಿಚಾರ ನನ್ನ ನಾನೇ ಸೋಲ್ಸಿದ್ದು ಅಂದ್ರೆ ಜಿ ಟಿ ದೇವೇಗೌಡರು ಒಬ್ಬ ಕ್ಯಾಂಡಿಡೆಟ್ ಆಗಿದ್ರು ಜಿ ಟಿ ದೇವೇಗೌಡರಿಗೆ ಬಿಜೆಪಿಯವರು ಜೆ ಡಿ ಕಾಂಗ್ರೆಸ್ ಅವರು ಎಲ್ಲ ಸೇರ್ಕೊಂಡು ಅವ್ರನ್ನ ಗೆಲ್ಸಿದ್ರು ನನ್ನ ಸ್ವಂತ ಶಕ್ತಿಯಲ್ಲೇ ಬಟ್ ಈಗ ಕಳೆದ ಎರಡು ಕಾಂಗ್ರೆಸ್ ಕಾಂಗ್ರೆಸ್ಗೆ ಫೇವರ್ ಆಗಿದೆ ಇವ್ರಿಗೆ ಇವ್ರಿಗೆವು ಗಲಾಟೆ ಬಟ್ ಯಾಕೆ ಹಿಂಗೇ ಇರುತ್ತಾ ಇಲ್ಲ ಇಲ್ಲ ಕಾಂಗ್ರೆಸ್ ಅಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೊಡ್ತಾರಲ್ಲ ಮರಿಗೌಡರು ಟಿಕೆಟ್ ಇಲ್ಲ ಸತ್ಯನಾರಾಯಣಪುಟ್ಟ ಅರುಣ್ ಕುಮಾರ್ ಅಂತಿದೆ ಎಸ್ ಇದೆ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಹೇಮಂತ್ ಕುಮಾರ್ ಗೌಡ ಜೆಡಿ ಬಿಜೆಪಿ ನಾರಾಯಣ್ ಕುಮಾರ್ ಇದೆ ಪ್ರತಾಪ್ ಸಿಂಹ ಏನ್ ಕಾಂಟ್ರಿಬ್ಯೂಷನ್ ಏನು ನಿಮಗೆ ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಏನು ಪ್ರತಾಪ್ ಸಿಂಹ ಕೆ ಕೆಆರ್ ಕ್ಷೇತ್ರದಲ್ಲಿ ಹಿಂಗಿದ್ರು ಗೆಲ್ತಾರೆ ರಾಮದಾಸ್ ಚಾಮರಾಜದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿ ಐತೆ ಅಲ್ಲಿ ಬೋಪಯ್ಯ ಅಪ್ಪಚರಂಜನ್ ಗೆಲ್ತಾರೆ ಅದ್ ಬಿಟ್ರೆ ನಿಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ನಾಲ್ಕ ಕ್ಷೇತ್ರದಲ್ಲಿ ಹನುಮಾ ಜಯಂತಿ ಅವ್ ಮಾಡಿಬಿಟ್ಟು ಏನ್ ಕಾಂಟ್ರಿಬ್ಯೂಷನ್ ಏನು ಯಾವ್ದು ಗೆಲ್ಸಿದ್ರೆ ಎಂ ಎಲ್ ಎ ಕಮಾಂಡ್ ಶೋ ಶೋ ಮಾಡಿ ಹೆಂಗೋ ನಾಲ್ಕ್ ಇಟ್ಟಿಂಗ್ ಗೆದ್ದೆ ಗೆಲ್ತಾರ ಈ ನಾಲ್ಕು ನಿಮ್ಮ ಪ್ರಾಬ್ಲಮ್ ತೋರ್ಸಿ ಅಂತ ತೋರ್ಸಿ ಇಲ್ಲ ನೀವು ಇದನ್ನ ನಾನು ಯಾವ್ದಾರ ಗೆಲ್ಸ್ಕೊ ಬರ್ತೀನಿ ಅಂತ ತಗಬೇಕು ಎರಡೂ ಇಲ್ಲ ನೀವು ಬಂದ್ ನಿಂತ್ಕೊಬೇಕು ಇವೆಲ್ಲಾ ನಡೀತಾ ಇದೆ ಆ ಈ ಇಲ್ಲಿಗೂ ಹೆಸ್ರಿದೆ ಅವ್ರದು ಹ್ಮ್ ಪ್ರತಾಪ್ ಸಿಂಹ ಅವ್ರನ್ನ ಗೆದ್ದಿದ್ದಾರೆ ಸಂಸದರಾಗಿ ಎರಡು ಸಾರಿ ಬಟ್ ಇಲ್ಲಿ ಇಲ್ಲವ್ರು ಟಾಸ್ಕ್ ಇದೆ ಇಲ್ಲಿಗೆ ಹೋಗಿ ಹುಣಸೂರು ಇಲ್ಲಿ ಪಿರಿಯಾಪಟ್ಟಣ ಕೆ ಆರ್ ನಗರ ಎಲ್ಲಾ ಹೆಸ್ರಿದೆ ಏನಾರ ಹೋಗ್ತೀರಾ ಅಂತೆಲ್ಲ ಕೇಳ್ತಾರೆ ಬಟ್ ಇಲ್ಲಿಗೂ ಅವ್ರ ಹೆಸ್ರಿದೆ ಅಂಡ್ ಈ ವಿಚಾರಕ್ಕೆ ಬರೋಣ ಡೈರೆಕ್ಟ್ ಆಗಿ ಜಿ ಟಿ ದೇವೇಗೌಡರು ಮುನ್ನಡೆ ಹೇಗೆ ಇಂದು ಓಡ್ತಾರ ವೀಕ್ ಅವನೇ ಹಾಗಾಗಿ ಅವ್ರು ಮುನ್ನಡೆ ಮುನ್ನಡೆ ಇಂದು ಓಡ್ತಾರ ಯಾರ ತಾಕತ್ ತೆಗ್ರ ಬಂದ್ರೆ ಅವ್ನ್ ಮುಂದಕ್ಕೆ ಹೋಗ್ತಾನೆ ಕ್ಲಾರಿಟಿ ಜಿ ಟಿ ದೇವೇಗೌಡರು ಮುಂದೆ ಓಡ್ತಾವ್ರೆ ನಂದೆ ಅಂತ ಇಂದು ಕಾಂಗ್ರೆಸ್ ಇಂದ ಓಡನ ಯಾರ ಒಂದು ಗೊತ್ತಾಗಬೇಕು ಈಗ ಅವ್ನು ಓಡ ಚೆನ್ನಾಗಿ ಅವ್ನ ಮುಂದೆ ಮುಂದಕ್ಕೆ ಹೋಗ್ತಾನೆ ಅಲ್ಲಿ ಒಕ್ಲಿಗ ಕ್ಯಾಂಡಿಡೇಟ್ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡ್ಕೊತಾವ್ರೆ ಅಲ್ಲೆಲ್ಲ ಒಂದಷ್ಟು ಜನ ಬಿಟ್ಟು ಯಾರು ಹೋಗೋರ್ಲ ಈಗಾಗಲೇ ಕಾಂಗ್ರೆಸ್ ಕಡೆಗೆ ಜೆ ಡಿ ಎಸ್ ಇಂದ ಸಿಡ್ದಿದ್ದಾರೆ ಎಲ್ಲರೂ ನೀಟಾಗಿ ಸ್ಟ್ರಾಟಜಿ ಮಾಡ್ತಾವ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನ್ ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸ್ಬೇಕು ಅಂತ ಎಲ್ಲಾ ಒಂದಾದ್ರು ಅದೇ ತರ ಜಿ ಟಿ ಸೋಲ್ಸ್ಬೇಕು ಅಂತ ಒಂದಷ್ಟು ಜನ ಒಂದಾಗ ಒಂದಾಗ್ತಿದ್ದಾರೆ ಸೊ ಅದಾಗ್ಬೋದು ಯಾಕಂದ್ರೆ ಬಿಜೆಪಿಗೋ ಬೊಮ್ಮಯ್ಯವ್ರೆ ಮತ್ತೆ ನಿಮ್ ಪಾರ್ಟಿಗೆ ಫಂಡು ಏ ಬನ್ನಿ 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 ಅಂತ ಕೊಡೋದು ಕೊಡೋದು ಅನುದಾನ ಕೊಡೋದು ಸಿದ್ದರಾಮಯ್ಯ ಅವ್ರ ಬತ್ತ ಏ ಬಾಪ ಬಾರಯ್ಯ ಅಂತ ಈಗ ಕಾಂಗ್ರೆಸ್ ಅವ್ರಿಗೂ ಸಿಟ್ಟಿದೆ ಬಿಜೆಪಿ ಅವ್ರಿಗೂ ಸಿಟ್ಟಿದೆ ಬಿಜೆಪಿ ಒಂದಷ್ಟು ನಾಯಕರಿಗೆ ಸಿಟ್ಟಿದೆ ಬಿಜೆಪಿ ನಾಯಕರನ್ನ ಪ್ರತಾಪ್ ಸಿಂಹ ಕಾರ್ಗತಿಸ್ಕತಿರ್ಲಿಲ್ಲ ಜಿ ಟಿ ದೇವೇಗೌಡ್ರಸ್ಕೊಳ್ಳೋದು ಪ್ರತಾಪ್ ಸಿಂಹ ಬಿಜೆಪಿ ನಾಯಕರನ್ನ ಬೆಳೆಸಕ್ಕಿಂತ ಜೆ ಟಿ ದೇವೇಗೌಡರ ಸಂತಸಿದ್ದೆ ಜಾಸ್ತಿ ತಲೆಸೋರ್ ಇದೆ ಜಾಸ್ತಿ ಅವ್ರನ್ನ ಸೊ ಈ ಕಾರಣಕ್ಕೆ ಪ್ರತಾಪ್ ಸಿಂಹ ಇಲ್ಲಿಗೆ ಬರ್ಲಿ ಅಂತ ಕರೀತಾವ್ರಲ್ಲ ಎಸ್ ಜೆ ಟಿ ದೇವೇಗೌಡರ ಓಡಾಡ್ತಿದ್ದಲ್ಲ ಬನ್ನಿ ಅಂತ ಬಟ್ ಇಲ್ಲಿ ಜಿಟಿ ದೇವೇಗೌಡರು ಸದ್ಯಕ್ಕೆ ಮುನ್ನಡೆ ಹಿಂದೆ ಓಡೋರ್ ಅವ್ರಲ್ಲ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಅವ್ರು ಯಾರು ಓಡಾಗಿರಾಕೆ ಅಂತ ಗೊತ್ತಾದ್ಮೇಲೆ ಇದು ಚೇಂಜಸ್ ಆಗ್ಬೋದು ಸದ್ಯಕ್ಕೆ ಜೆ ಟಿ ದೇವೇಗೌಡರು ಚಾಮುಂಡೇಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕ್ಷೇತ್ರ ಪ್ರತಿದಿನ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಆರು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ